ಪ್ಯಾಷನಲ್ಲಿ ಯಾವತ್ತೂ ಆತ ಡಿಮೋಟಿವೇಟ್ ಎಲ್ಲ ಆಗಲ್ಲ. ಸೊ ಪ್ಯಾಷನ್ ಇದೆ ಅಂದಮೇಲೆ ಎಷ್ಟೇ ಡಿಮೋಟಿವೇಟ್ ಆದ್ರೂ ಇಲ್ಲ ನಾನು ಮಿಕ್ಸ್ ಮಾಡಬೇಕು. ಇಷ್ಟೇ ದೊಡ್ಡ ಯೂಟ್ಯೂಬರ್ ಆದ್ರೂ ಕೂಡ ಒಂದು ಮೆಸೇಜ್ಗೆ ಒಂದು ರಿಪ್ಲೈ ಮಾಡಿದ್ರು, ಸಬ್ಸ್ಕ್ರೈಬ್ ಮೆಸೇಜ್ ಮಾಡೋದಕ್ಕೆಲ್ಲ ಏನಿಲ್ಲ, ಕಂಟೆಂಟು ನಾವು ಮಾಡೋದಷ್ಟೇ. ಸೊ ಜನರ ಜೊತೆ ಮಾತಾಡಬೇಕು ಅಂದ್ರೆ ಆ್ಯಟಿಟ್ಯೂಡ್ ಎಲ್ಲ ಇರ್ಬೋದು. ಮೆಸೇಜ್ ಮಾಡ್ತಾರೆ ನಾವು ರಿಪ್ಲೈ ಮಾಡೇ ಮಾಡ್ತೀವಿ, ಯಾರೇ ಮೆಸೇಜ್ ಮಾಡಿ ರಿಪ್ಲೈ ಮಾಡೇ ಮಾಡ್ತೀವಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅರುಣ್ ಶ್ರೀವತ್ಸ. ವೆಲ್ಕಮ್ ಟು ಕಲಿಯುವ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಜೊತೆ ಮಿಸ್ಟರ್ 350 ಟ್ರಾವೆಲರ್ ಮತ್ತು ಲೂಹಾ ರೈಡರ್ ಅಂತ ಇಬ್ಬರು ಅಮೇಝಿಂಗ್ ಯೂಟ್ಯೂಬ್ ಚಾನಲ್ಸ್ ಇದ್ದಾರೆ. ಸೊ ಬನ್ನಿ ಹಾಗಿದ್ರೆ ಅವ್ರನ್ನ ಇಂಟ್ರೂ ಮಾಡೋಣ. ನಮಸ್ಕಾರ ಮಿಸ್ಟರ್ 350 ಅವರೇ, ಗಣೇಶ್ ಅವರೇ, ಇದ್ದಾರೆ ಲೋಕನಾಥ್ ಅಂತ, ಲೂಹಾ ರೈಡರ್ ಯೂಟ್ಯೂಬ್ ಚಾನಲ್ ಅಂತ. ಸೊ ಇವತ್ತು ಒಂದು ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಮಾಡ್ಕೊಳ್ಳೋಣ. ಹಾಯ್ ಲೋಹಿತ್ ಅವರೇ. ಹಾಯ್ ಎಲ್ರಿಗೂ. ಸೊ ವ್ಯೂವರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಕ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ, ಕನ್ನಡದವ್ರು ಬೆಳಿಬೇಕು, ತುಂಬಾ ಸಕ್ಕತ್ತಾಗಿ ಬೆಳಿಬೇಕು. ಒಳ್ಳೊಳ್ಳೆ ಕ್ರಿಯೇಟರ್ಸ್ ಎಲ್ಲ ಇದ್ದಾರೆ, ಇವ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಇವ್ರು ಸಬ್ಸ್ಕ್ರೈಬರ್ಸ್ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೂಹಾವರೆಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಪೋರ್ಟ್ ಮಾಡಿ, ಬರೀ ಒಬ್ಬರಿಗೆ ಅಂತಲ್ಲ, ಕನ್ನಡದಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಸಪೋರ್ಟ್. ಎಲ್ಲ ಕ್ರಿಯೇಟಿವ್ ಕಂಟೆಂಟ್ಸ್ ಇದೆ ಎಲ್ಲದೂ, ಒಬ್ಬೊಬ್ಬರಿಗೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಹೋಗಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಜನಕ್ಕೆ. ಸೊ ಇವ್ರಿಗೂ ಚೆಕ್ ಮಾಡಿ, ಚಾನಲ್ ತುಂಬಾ ಚೆನ್ನಾಗಿದೆ. ಸೊ ನಮಗೂ ಚೆಕ್ ಮಾಡಿ, ಚಿಕ್ಕ ಚಾನಲ್ ಇದೆ, ಇವ್ರದ್ದು ಒಂದು ಚಿಕ್ಕ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಇವಾಗ ಒಂದು ವರ್ಷ ಆಯಿತು, ಲೈಕ್ ಸೆಪ್ಟೆಂಬರ್ 25th ಏನೋ ಸ್ಟಾರ್ಟ್ ಮಾಡಿತ್ತು. ಸೊ ರೀಸೆಂಟಾಗಿ ಒಂದು ವರ್ಷ ಆಗಿದೆ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ರಿ, ಸೊ ಏನೆಲ್ಲ ಸ್ಟ್ರಗಲ್ಸ್ ಎಲ್ಲ ಫೇಸ್ ಮಾಡಿದ್ರಿ? ಸೊ ನಾರ್ಮಲ್ ಎಲ್ಲ ಯೂಟ್ಯೂಬರ್ಸ್ ಬಿಗಿನರ್ ಏನೇನು ಮಾಡ್ತಾರೆ, ಲೈಕ್ ತುಂಬಾ ವೀಡಿಯೋಸ್ ಹಾಕೋದು, ಗ್ರೋತ್ ಸಿಗಲ್ಲ, ಅವ್ರಿಗೆಲ್ಲ ಹೇಳಿ ಕಂಟಿನ್ಯೂ ಕಂಟೆಂಟ್ಸ್ ಎಲ್ಲ ಡಿಫ್ರೆಂಟ್ ಆಗೆಲ್ಲ ಮಾಡಿ ಹೋಯ್ತು ಅವೆಲ್ಲ. ಸೊ ನಮ್ದು ಸ್ಟಾರ್ಟಿಂಗ್ ಸ್ಟ್ರಗಲ್ ಇದ್ದು, ಆಮೇಲೆ ಇದಕ್ಕೆ ಸ್ವಲ್ಪ ಹೆಚ್ಚಾಗಿ ಚಾನಲ್. ಸೊ ನಿಮಗೆ ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ಬೇಜಾರಾಯಿತು, ಡಿಮೋಟಿವೇಟ್ ಆಯಿತು ಅಂತ ಅನ್ನಿಸ್ತಾರೆ ವೀಡಿಯೋಸ್ ಮಾಡಬೇಕಾದ್ರೆ? ಸೊ ಇಲ್ಲ, ಪ್ಯಾಷನಲ್ಲಿ ಯಾವತ್ತೂ ಆ ಥರ ಡಿಮೋಟಿವೇಟ್ ಎಲ್ಲ ಆಗಲ್ಲ. ಸೊ ಪ್ಯಾಷನ್ ಇದೆ ಅಂದಮೇಲೆ ಎಷ್ಟೇ ಡಿಮೋಟಿವೇಟ್ ಆದನೂ ಇಲ್ಲ ನಾನು ಮಿಕ್ಸ್ ಮಾಡಬೇಕು. ಯಾಕಂದರೆ ನಾರ್ಮಲಾಗಿ ಎಲ್ಲ ವೀಡಿಯೋಸು ಓಡಲ್ಲ, ಈಗ 15-20 lakh ಸಬ್ಸ್ಕ್ರೈಬರ್ಸ್ ಇದೆ ಅಂದರೆ ಆರಾಮಾಗಿ ಓಡುತ್ತೆ, ಏನಾಕೋದು ಓಡುತ್ತೆ, ನಮ್ಮದೆಲ್ಲ ಕಂಟೆಂಟ್ ಚೆನ್ನಾಗಿತ್ತು ಓಡುತ್ತೆ. ಸೊ ಒಂದೊಂದು ವೀಡಿಯೋ ಓಡುತ್ತೆ, ಒಂದೊಂದು ವೀಡಿಯೋ ಓಡಲ್ಲ. ಸೊ ಆದಾಗ ಡಿಮೋಟಿವೇಟ್, ನೆಕ್ಸ್ಟ್ ವೀಡಿಯೋ ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟೇ, ನಾನು ಬಿಟ್ಟೆ ಏನಿಲ್ಲ, ಡಿಮೋಟಿವೇಟ್ ಎಲ್ಲ ಯಾವುದೂ ಆಗಿಲ್ಲ. ಸೊ ನೀವಿಷ್ಟು ಒಂದು ಅರೌಂಡ್ ಸಮ್ 100+ ವೀಡಿಯೋಸ್ ಹಾಕಿದ್ದೀರಾ, ಸೊ ಅದರಲ್ಲಿ ನಿಮಗೆ ತುಂಬ ಇಷ್ಟವಾಗಿರುವಂಥ ವೀಡಿಯೋ ಯಾವುದು? ಸೊ ಏತರ್ ರಿವ್ಯೂ ಮಾಡಿದೆ, ಸೊ ಆ ವೀಡಿಯೋಯಿಂದ ನನ್ನ ಚಾನಲ್ಗೆ ತುಂಬಾ ಗ್ರೋತ್ ಸಿಕ್ತು. ಸೊ ಅದಕ್ಕೆ ಏತರನ್ನ ತೊಗೊಂಡು ಬಿಟ್ಟೆ ನಾನು. ಸೊ ನನಗೆ ಆ ವೀಡಿಯೋ ತುಂಬಾ ಇಷ್ಟ. ಕಣೇ ಅವರೇ, ನಿಮಗೆ ಎಲ್ಲರೂ ಕೂಡ ಒಬ್ಬರು ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು, ಸೊ ನಿಮಗೆ ಯಾರು ಇನ್ಸ್ಪಿರೇಷನ್? ಸೊ ನನಗೆ ಫಸ್ಟು ಟ್ರಾವೆಲ್ ಬಗ್ಗೆ ತುಂಬ ಇಷ್ಟ ಆಯಿತು. ಸೊ ಆವಾಗ ಅಂದರೆ ರೀಸೆಂಟಾಗಿ ಒಂದು 2 years ಬ್ಯಾಕು ಟ್ರಾವೆಲ್ ಕಂಟೆಂಟ್ಸ್ ಮಾಡ್ತಿದ್ದು ಬಂದು ಗೋಪ್ರೋಮೆನ್ ಅಂತ, ಇವಾಗ ಅವ್ರ ಚಾನಲ್ ಬಂದು ಆ್ಯನಿ ಅರುಣ್ ಅಂತಿದೆ. ಸೊ ಅವ್ರು ತುಂಬಾ ಇನ್ಸ್ಪಿರೇಷನ್ ನನಗೆ, ಅವ್ರ ಚಾನಲಲ್ಲಿ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಸಿಗುತ್ತೆ. ಸೊ ಅವರಿಂದ ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕು, ಆ ಥರ ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ಗೆಲ್ಲ ಹೋಗಬೇಕು, ಆ ಥರ ಇರಬೇಕು ಅಂತ ನನಗೆ ಅವರೇ ಇನ್ಸ್ಪಿರೇಷನ್. ಸೊ ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಆ್ಯನಿ ಅರುಣ್ ಅವ್ರಿಗೆ ಮೊನ್ನೆ ಸ್ವಲ್ಪ ಏನು ಆದಷ್ಟು ಬೇಗ ರಿಕವರ್ ಆಗಿ ಅವರು ಇನ್ನೂ ಹೊಸ ಹೊಸ ಪ್ಲೇಸಸ್ಗೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಹೌದು, ಕೇಳಿ ಅಡ್ವೆಂಚರ್ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ನನಗೆ ಇವ್ರ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಬಿಯಾಂಡ್ ದ ರೈಟ್ಸ್ ಮೋಹನ್ ಜಯಣ್ಣ ಅಂತ. ಸೊ ನೀವು ಈ ವಿಡಿಯೋ ನೋಡ್ತಾ ಇರ್ತೀರ ಅಂತ ಅನ್ಕೊಂತೀನಿ, ನಿಮಗೂ ಕೂಡ ಥ್ಯಾಂಕ್ಸ್. ಸೊ ಅವ್ರನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮಗ, ಎಲ್ಲರಿಗೂ ಶೇರ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಮೆಸೇಜ್ ಹಾಕ್ತೆ, ನನಗೆ ನಂಬಿಕೆ ಇರಲಿಲ್ಲ ಇವರು ರಿಪ್ಲೈ ಮಾಡ್ತಾರೆ ಅಂತ. ಬಟ್ ಇಷ್ಟೇ ದೊಡ್ಡ ಯೂಟ್ಯೂಬರ್ ಆದ್ರೂ ಕೂಡ ಒಂದು ಮೆಸೇಜ್ಗೆ ಒಂದು ರಿಪ್ಲೈ ಮಾಡಿದ್ರು, ಸಬ್ಸ್ಕ್ರೈಬ್ ಮೆಸೇಜ್ ಮಾಡೋದಕ್ಕೆಲ್ಲ ಏನಿಲ್ಲ, ಕಂಟೆಂಟು ನಾವು ಮಾಡೋದಷ್ಟೇ. ಸೊ ಜನರ ಜೊತೆ ಮಾತಾಡಬೇಕು ಅಂದರೆ ಆ್ಯಟಿಟ್ಯೂಡ್ ಎಲ್ಲ ಇರ್ಬೋದು, ಮೆಸೇಜ್ ಮಾಡ್ತಾರೆ ನಾವು ರಿಪ್ಲೈ ಮಾಡೇ ಮಾಡ್ತೀವಿ, ಯಾರೇ ಮೆಸೇಜ್ ಮಾಡಿ ರಿಪ್ಲೈ ಮಾಡೇ ಮಾಡ್ತೀವಿ. ಸಬ್ಸ್ಕ್ರೈಬರ್ ಬಂದು ನಾನು ಏನು ಕೆಲಸ ಮಾಡಿದ್ವಿ ಅಷ್ಟೇ, ನಾರ್ಮಲಾಗಿ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ಎಲ್ಲ ಹಾಯ್ ಅಂತ ಅದಕ್ಕೂ ರಿಪ್ಲೈ ಮಾಡ್ತಿರ್ತೀವಿ, ಒಂದೊಂದ್ಸಲ ಬಿಸಿ ಇರ್ತೀವಿ ಅಷ್ಟೇ, ರಿಪ್ಲೈ ಮೆಸೇಜ್ ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಇದೇ ಥರ ತುಂಬ ಯೂಟ್ಯೂಬ್ ಚಾನಲ್ಸ್ ಬರ್ತಾ ಇದೆ, ಹೊಸ ಹೊಸ ಯೂಟ್ಯೂಬ್ ಚಾನಲ್ಸ್ ಬರ್ತಾ ಇದೆ, ನಮ್ಮ ಥರ ಬಿಗಿನರ್ಸ್ಗೆ ನಾನು ಇನ್ನ ಬಿಗಿನರ್ ನಂದು ರೀಸೆಂಟಾಗಿ ಸ್ವಲ್ಪ ಕ್ಲಿಕ್ಕಾಗಿ ಚಾನಲ್ ತುಂಬ ವೈರಲ್ ಆಗಿ ಚೆನ್ನಾಗಿ ಓದ್ತಾರೆ. ಸೊ ನನ್ನ ಪ್ರಕಾರ ಹೇಳಬೇಕು ಅಂದರೆ ಪೇಷನ್ಸ್ ಬೇಕು, ಪೇಷನ್ಸ್ ಇದ್ದು ನಾವು ಮಾಡ್ತಾನೆ ಇದ್ರೆ
ಎಷ್ಟೇ ಕಮ್ಮಿ ವ್ಯೂಸ್ ಬರಲಿ ಬಿಡಬಾರ್ದು. ಸೊ ಮಾಡಿದ್ರೆ ಒಂದಲ್ಲ ಒಂದು ವೀಡಿಯೋ ಕ್ಲಿಕ್ ಆಗುತ್ತೆ, ಒಂದಲ್ಲ ಒಂದ್ಸಲಿ ಸಬ್ಸ್ಕ್ರೈಬರ್ಸ್ ಬಂದಿರುತ್ತೆ, ನಮ್ಮದು ಚೆನ್ನಾಗಿ ಚೆನ್ನಾಗಿ ಓಡೇ ಓಡುತ್ತೆ. ಸೊ ಏನಿದೂ ನಿಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅಷ್ಟೇ ಹೇಳೋದು. ಬಿಗಿನರ್ಸ್ಗೆಲ್ಲ ನಿಮ್ಮ ಕೆಲಸ ನೀವು ಮಾಡಿ, ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ, ಎಲ್ಲಾನು ಸಿಗುತ್ತೆ, ಮಾಡ್ಬೇಕಾದ್ರೆ ಫಸ್ಟ್ ಟೈಮ್. ಸೊ ಓಕೆ, ಇಲ್ಲಿ ಇನ್ನೊಬ್ಬರು ಯೂಟ್ಯೂಬರ್ ಪರಿಚಯ ಆದರು, ಲುಹಾನ್ ರೈಡರ್ ಅಂತ. ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳಿ. ನಾನು ರೀಸೆಂಟಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು, ಬಟ್ ಡಿಫ್ರೆಂಟಾಗಿ ಮಾಡೋಣ ಅಂತ ನಂದು ಎಂಟರ್ಕಲ್ ಮಾಡ್ತಾ ಇರೋದು. ಎಲ್ಲರೂ ತುಂಬ ದೊಡ್ಡ ದೊಡ್ಡ ಬೈಕ್ಸ್ ತೊಗೊಂಡು ಅದರಲ್ಲೇ ಮಾಡಬೇಕು ಅಂತಿಲ್ಲ, ನಿಮ್ದು ಯಾವ ನಿಮ್ಮ ಹತ್ರ ಯಾವ ಗಾಡಿ ಇರುತ್ತೋ ಅದರಲ್ಲೇ ಚಿಕ್ಕ ಗಾಡಿಯಲ್ಲೇ ಸ್ಟಾರ್ಟ್ ಮಾಡಿ, ಒಳ್ಳೆ ಗ್ರೋತ್ ಆಯಿತು ಅಂದರೆ ಆಮೇಲೆ ತೊಗೊಳ್ಳಿ, ಒಂದೇ ಸತಿ ತೊಗೊಳಕ್ಕೆ ಹೋಗ್ಬಿಡಿ. ಏಕೆಂದರೆ ಒಂದೇ ಸತಿ ಯೂಟ್ಯೂಬಲ್ಲಿ ಇನ್ವೆಸ್ಟ್ ಮಾಡೋದು ನಿಮ್ಗೆ ಅಷ್ಟೇ ರಿಟರ್ನ್ಸ್ ಬರೋದಿಲ್ಲ ಯಾವುದ್ರಲ್ಲಿ ಯೂಟ್ಯೂಬಲ್ಲಾಗಲಿ. ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮ ಹತ್ರ ಏನಿದೆ ಅದರಿಂದಲೇ ಸ್ಟಾರ್ಟ್ ಮಾಡಿ. ಆಮೇಲೆ ಒಳ್ಳೆ ಗ್ರೋತ್ ಆಯಿತು ಅಂದರೆ ಆಮೇಲೆ ನಿಮ್ಗೆ ಇಷ್ಟಪಟ್ಟಿದ್ದೀನಿ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಮುಂದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ಕ್ವಶನ್, ನಿಮಗೆ ಮಿಸ್ಟರ್ 350 ಅವ್ರು ಹೆಂಗೆ ಪರಿಚಯ ಆದರು? ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡ್ತಿದ್ದೆ, ಅವ್ರ ಜೊತೆ ಸಳೆ ವೀಡಿಯೋ ನೋಡ್ತಿದ್ದೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮೆಸೇಜ್ ಆಗಿ ಅವಾಗಿಂದ ಪರಿಚಯ ಆಗಿ ಒಂದು ರೈಡ್ ಮಾಡಿದ್ವಿ. ಇನ್ನು ಮುಂದೆ ರೈಡ್ಸ್ ಇದೆ, ನೆಕ್ಸ್ಟ್ ಟೂ ಡೇಸಲ್ಲಿ ಒಂದು ಟ್ರಕ್ಕಿಂಗ್ ನೋಡ್ತಾರೆ. ನನ್ನ ಚಾನಲ್ ಇರುತ್ತೆ ಲುಹಾ ರೈಡರ್ ಅಂತ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಒಳ್ಳೊಳ್ಳೆ ಚೆನ್ನಾಗಿ ಬರ್ತಾರೆ ಕನ್ನಡದಲ್ಲಿ. ಮೂರು ಜನ ಬನ್ನಿ, ಮೂರು ಜನ ನಾನೇ ಇಟ್ಕೋತೀನಿ ಬಿಡಿ, ನಾನೇ ಹೇಳ್ತೀನಿ. ಸ್ಕ್ರೀನ್ ಪ್ರಿಂಟ್ ಮಾಡ್ಕೊಳ್ಬೇಕು ಸ್ವಲ್ಪ ಬೆನಿಫಿಟ್. ಮಗ ನೀನೇ ನೋಡ್ಕೊಳ್ಳಿ, ಟೈಪಾಡಿ ನಿಂತ್ಕೊಂಡು ಇನ್ನು ಹೈಟಿಗೆ ಸ್ವಲ್ಪ ಕೆಳಗೆ ನಿಂತ್ಕೊಂಡು ಹೈಟಿಗೆ ಇಲ್ಲ. ಹಾಂ, ಓಕೆನಾ? ಎಲ್ಲ ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಆಗ್ತಿದೆ ಮೂರು ಜನ. ಸೊ ನೋಡೋದಲ್ಲ ಇವಾಗ. ಸೊ ಮೂರು ಜನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ, ಮೂರು ಜನ ಕನ್ನಡದವ್ರನ್ನೇ ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ, ಕನ್ನಡದವ್ರನ್ನ ಬೆಳೆಸಿ. ಇಷ್ಟೇ ಹೇಳೋದು ನನ್ನ ಪ್ರಕಾರ. ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇವ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಹೇಳೋದು. ಎಲ್ರಿಗೂ ಸಪೋರ್ಟ್ ಮಾಡಿ. ಸೊ ನೀವೇನು ತಗೊಳ್ಳಿ ಬ್ರೋ, ನಿಮ್ಮ ಚಾನಲ್ ಅದು ಇದು ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ನಮಗೆ ಒಂದು ಏನೋ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ಇಷ್ಟೇ 350 ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಟ್ಟು ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಗಣಿ ಅವರೇ, ನೀವು ಚಾನೆಲ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಹೆಂಗೆ ಗ್ರೋತ್ ಆಯಿತು? ಕ್ಯಾಮ್ರಾ ನನಗೆ ದೋಸೆ ಇಲ್ಲ, ಅಲ್ಲಿ ನಾನು ಕಾಣಿಸ್ತಾ ಇರೋದಿಲ್ಲ. ನೀವು ಬೇಗ ಮಾತಾಡಿ, ಇಲ್ಲ ಚಾರ್ಜಿಂಗ್ ಕಲಿಯೋದು ಇಲ್ಲ. ಇನ್ನೂ ಒಂದು ಬ್ಯಾಟ್ರಿ ತಂದಿದ್ದೀನಿ, ಪರವಾಗಿಲ್ಲ. ನಮ್ಮ ಚಾರ್ಜಿಂಗ್ ಕಲಿಯೋದು ಲೇಟ್ ಆಗ್ತಾ ಇದೆ, ಕಟ್ ಮಾಡಿ ನೆಕ್ಸ್ಟ್ ಟೈಮ್ ಕೇಳಬೇಕು. ಓಕೆ, ಸ್ಟಾರ್ಟ್ ಮಾಡ್ತೀವಿ. ಇಷ್ಟೇ ನನಗೆ ಗೊತ್ತಿದ್ದೀನಿ ಅಷ್ಟೇ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಳಿ ಬ್ರೋ, ಯಾರು ಅಂತ ರೆಕಾರ್ಡ್ ಆಗ್ತದೆ. ಬನ್ನಿ ಬ್ರೋ, ಪ್ಲೀಸ್ ಬನ್ನಿ. ಇಲ್ಲ ಬನ್ನಿ ಬ್ರೋ, ಬಿಡಿ ಬ್ರೋ. ರೆಕಾರ್ಡ್ ಆನ್ ಮಾಡಲ ಆಗ್ತಾ ಇದೆ ರೆಕಾರ್ಡ್. ಓಕೆ ಫ್ರೆಂಡ್ಸ್, ಬಾಯ್. ಸೊ ನೀವೇನು ಹೇಳ್ತಾ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.